ದಿನಪತ್ರಿಕೆಗಳಲ್ಲಿ ನಿಮಗೆ ಯಾಕೆ ಸುದ್ದಿ ಬರ್ತಾ ಇಲ್ಲ ರೀ? ಪತ್ರಕರ್ತರ ಮೇಲೆ ಕೇಸ್ ಹಾಕಿದ್ರಿ, ಅದು ಬಿಟ್ಬಿಡ್ರಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ನಿಂತಿರೋದಕ್ಕೆ ನೀವು ಕೇಳಿದ ಪ್ರಶ್ನೆ ಯಾಕೆ ನನ್ನ ಬಗ್ಗೆ ಪತ್ರಿಕೆಯಲ್ಲಿ ಸುದ್ದಿ ಬರ್ತಾ ಇಲ್ಲ ಅನ್ನೋಂಥದ್ದು ಅಲ್ವಾ? ಅದಕ್ಕೆ ಯಾಕೆ ಅಟಕಂತಲ್ಲಿ ಕಳಿಸಿರ್ತಾರೆ, ಅದರಲ್ಲಿ ಬರುವಂಥ ಬರಹಗಳೆಲ್ಲ ಬರೀ ಸುಳ್ಳೇ ಅಂತ ಸುಳ್ಳು ಸುದ್ದಿ ಯಾಕೆ ನಂಬ್ತೀರಿ? ಒಂದು ಅಂಶ. ಎರಡನೇ ಅಂಶ, ಸುಳ್ಳು ಸುದ್ದಿಗಳಿಗೆ ಆದ್ಯತೆ ಕೊಡೋದಕ್ಕಿಂತ ಅಂಥ ಪತ್ರಿಕೆ ಪೀತ ಪತ್ರಿಕೆಗಳವು. ದುಡ್ಡು ಕೊಟ್ರೆ ಅತ್ತ ಬರೀತಾರೆ, ದುಡ್ಡು ಕೊಡ್ಲಿದ್ರೆ ಇತ್ತ ಬರೀತಾರೆ, 50 ಕೊಟ್ರೆ ಅತ್ತಾಗ 100 ಕೊಟ್ರೆ ಇತ್ತಾಗ ಗೊತ್ತಿಲ್ಲೇನು, ಯಾರಿಗೆ ಗೊತ್ತಿಲ್ಲ, ಇಡೀ ಹಾವೇರಿ ಜಿಲ್ಲೆಯ ಜನತೆಗೆ ಗೊತ್ತಿದೆ ಆ ವಿಚಾರ. ಅದ್ರ ಬಗ್ಗೆ ತಲೆ ಕಳ್ಸೋಳ ಅವಶ್ಯಕತೆ ಅಲ್ಲ ಬಿಡಿ, ಅಷ್ಟೇ ತಲೆ ಕಳ್ಸಿದ್ದೀರಿ. ಈ ಚುನಾವಣೆ ಗೆಲ್ತೀರಿ ಏನ್ರಿ ನೀವು? ಈ ಚುನಾವಣೆಗೆ ನಾನಾರಿಗೆ ಗೆಲ್ಲೋದು 100%, ದೇರ್ ಇಸ್ ನೋ ಡೌಟ್. ಯಾಕೆ ಅನುಮಾನನ? ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಓಟ್ ಕೊಡುವಂಥವ್ರು ಪತ್ರಕರ್ತರಲ್ಲ ಕಣ್ರಿ, ಎಲ್ಲೋ ಒಂದು 4 ಜನ ಪತ್ರಕರ್ತರು ಇದ್ದಿದ್ದೇನು ಓದಿದ್ದೇನು? ಅವ್ರೇನು ಬ್ರಹ್ಮರ? ಅವ್ರೇನು ಸತ್ಯ ಹರಿಶ್ಚಂದ್ರರ? ಅವ್ರ ಹಣೆ ಬರೋದು ನನಗೆ ಗೊತ್ತಿಲ್ವಾ? ಅವ್ರು ಏನೇನು ಮಾಡ್ತಾಯಿದ್ದಾರೆ ಇಲ್ಲಿ ಅಂತ. ಇಡೀ ನನಗಷ್ಟೇ ಅಲ್ಲ, ಇಡೀ ಹಾವೇರಿ ಜಿಲ್ಲೆ ನಗರದ ಜನತೆಯ ಬಾಯಲ್ಲೂ ಅವ್ರ ಬಗ್ಗೆ ಏನಿದೆ ಅನ್ನೋವಂಥದ್ದನ್ನು ನೀವು ಹೋಗಿ ಕೇಳಿ ಗೊತ್ತಾಗುತ್ತೆ. ಏನು ಪತ್ರಿಕೆಗಳು ಬರೋ ಸುದ್ದಿ ಅವು ಸರಿನೂ ಅಲ್ಲ, ಅದು ಅದರಲ್ಲಿರುವಂಥ ಸುಳ್ಳು ಸುದ್ದಿ ನಂಬುವಂಥ ಸ್ಥಿತಿಗಳು ನಮ್ಮ ಜನನೂ ಇಲ್ಲ. ಓಟ್ ನನಗೆ ಹಾಕ್ತೀನಿ ಅಂತ ನಮ್ಮ ಜನ ಹೇಳ್ಯಾರ. ನಾನು ಈಗಾಗಲೇ ಮನೆ ಮನೆ ಹೋಗಿ ಮತ ಕೇಳಿ ಬಂದಿದ್ದೀನಿ, ಗೆದ್ದೆ ಗೆಲ್ತೀನಿ ಅನ್ನೋ ವಿಶ್ವಾಸ 100% ನನಗಿದೆ. ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಸಮೀಕ್ಷೆ ವಿರುದ್ಧ ಐತಲ್ರಿ ನಿಮ್ದು? ಪತ್ರಿಕಾ ಸಮೀಕ್ಷೆ ಬಗ್ಗೆ ಕೇಳ್ತಾ ಇದ್ದೀರಾ, ಏನ್ರಿ ಅದು ಪತ್ರಿಕಾ ಸಮೀಕ್ಷೆ? ಯಾರು ವಿರುದ್ಧ ಐತಂತ? ನನ್ನ ವಿರುದ್ಧ ಐತಂತ? ನನ್ನ ಹೆಸರೇ ಪತ್ರಕರ್ತರಿಗೆ ಗೊತ್ತಿಲ್ಲ, ಅವ್ರು ತಮ್ಮ ಪತ್ರಿಕೆಗಳಲ್ಲಿ ನನ್ನ ಹೆಸರನ್ನೇ ಉಲ್ಲೇಖ ಮಾಡಿಲ್ಲ. ನಾನು 5ನೇ ಸ್ಪರ್ಧಿಯನ್ನು ಕಾಮನ್ ಸೆನ್ಸ ಅವರಿಗಿಲ್ಲ, ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥವ್ರ ಬರಹನ ಜನ ನಂಬುವಷ್ಟು ಮೂರ್ಖರಲ್ಲ. ನಾನು ಗೆದ್ದರೆ ಅದು ಆಜೀವ ಸದಸ್ಯರ ಗೆಲುವು, ನಾನು ಸೋತರೆ ಆಜೀವ ಸದಸ್ಯರ ಸೋಲು. ಆಜೀವ ಸದಸ್ಯರು ಸೋಲ್ತಾರೆ ಅನ್ನುವಂಥದ್ದು ನನ್ನ ನಂಬಿಕೆ ಇಲ್ಲ. ಯಾಕೆಂದರೆ ಎಲ್ಲರೂ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಸೋಲೋದಕ್ಕಲ್ಲ. ನಾನು ಗೆಲ್ತೀನಿ ಅನ್ನೋದಕ್ಕೆ ರೀಸನ್ ಅದು. ಸಮೀಕ್ಷೆ ಬರೆದವ್ರು ಯಾರು ಹೋಗಿ ಮತದಾರರನ್ನು ಭೇಟಿಯಾಗಿ ಮತದಾರರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಲ್ಲ, ಅವ್ರ ಮಕಾನ ನೋಡಿಲ್ಲ. ಇವ್ರು ಏನು ರೀ ಬರೀತಾರೆ ಸಮೀಕ್ಷೆನ? ಇಂಥ ಕೆಲಸಕ್ಕೆ ಬರೋ ಸಮೀಕ್ಷೆನ ಟೇಬಲ್ ಮೇಲೆ ಕೂತು ಡೆಸ್ಕ್ ಪತ್ರಿಕೋದ್ಯಮ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬರಲಿ ಬೀದಿಗೆ ಗೊತ್ತಾಗುತ್ತೆ ಅವ್ರು ಯಾನು, ಅವ್ರ ಬರಹ ಏನೋ, ಅವ್ರ ಯೋಗ್ಯತೆ ಏನೋ, ನನ್ನ ಬರಹ ಏನೋ, ನನ್ನ ಯೋಗ್ಯತೆ ಏನೋ, ನನ್ನ ಸ್ಪರ್ಧೆ ಏನೋ, ನನ್ನ ಗೆಲುವೇನೋ ಅಂತ ಗೊತ್ತಾಗೋದು ಆವಾಗ. ಕಾದು ನೋಡಿ, ರಿಸಲ್ಟ್ ಬರುತ್ತೆ.